ಕಾರ್ಮಿಕರಿಗೆ ಆರೋಗ್ಯನೇ ಮುಖ್ಯ. ಹಾಗಾಗಿ ಆ ದೃಷ್ಟಿಯಿಂದ ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೂ ನಾವು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ದೇವರಾಜ್ ಮತ್ತೆ ಪ್ರಭುರಾಜ್ ಅವರ ನೇತೃತ್ವದಲ್ಲಿ ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಬಹಳ ನಡೀತಾ ಇದೆ. ಅವ್ರಿಗೆ ಮತ್ತೆ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಇಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರಿಗೂ ಮುಖಂಡರಿಗೂ ನಮ್ಮ ಐ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ಐ ಒಂದು ಒಂದು ಈ ಕಾಂಗ್ರೆಸ್ನಲ್ಲಿ ಅವಿಭಾಜ್ಯ ಅಂಗ. ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ಯಾರಲಲ್ ಆಗಿ ನಾವು ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಬೇಕಾದಂತಹ ಜನಪ್ರಿಯ ಶಾಸಕರು ಹಾಗೂ ಎಲ್ಲರ ಪ್ರೀತಿಯ ಪಾತ್ರರಾದಂತಹ ಎಸ್ ಪಿ ಸೋಮಶೇಖರ್ ಅವರು ತಡವಾಗೂ ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಲಕ್ಷ್ಮೀ ವೆಂಕಟೇಶ್ವರವರೇ, ಪುಟ್ಸಾಮಿರವರೇ, ಯುವರಾಜ್ರವರೇ, ಸುರೇಶ್ರವರೇ, ಮಹೇಶ್ ಬಾಬೂರವರೇ, ರವಿ ಅಪ್ಪಣ್ಣನವರೇ, ಅನುಪಮ ಪಂಚಾಕ್ಷಿರವರೇ, ನಾಗರಾಜರವರೇ, ನೋಡ್ರಿ ಪ್ರಭಣ ಪ್ರಭಣ ಇಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಇಂಟಕ್ ಕ್ಷೇತ್ರದ ಇಂಟಕ್ ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಶಾಸಕರು ಮತ್ತು ನಮ್ಮ ಇಂಟಕ್ ಎಲ್ಲ ಸ್ನೇಹಿತರು ಪದಾಧಿಕಾರಿಗಳು ಸೇರಿ ಹಾಗೆ ನಾವು ಕಟ್ಟಡ ಕಾರ್ಮಿಕರಿಗೆ ಉಚಿತ ಕಾರ್ಡನ್ನು ನಾವು ಕೊಟ್ಟಿದ್ದೀವಿ, ಸದಸ್ಯತ್ವ ಕಾರ್ಡನ್ನು. ಹಾಗೂ ಅದೇ ನನ್ನ ಗೆಳೆಯ ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ಪ್ರಭುರಾಜ್ ಹುಟ್ಟುಹಬ್ಬದ ಪ್ರಯುಕ್ತ ಸೊ ಸಪ್ತಗಿರಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ರಕ್ತನಿಧಿಯಿಂದ ಸುಮಾರು ಜನರಿಗೆ ನಾವು ಉಚಿತವಾಗಿ ಪರೀಕ್ಷೆಯನ್ನು ನಡೆಸಿದ್ದೇವೆ. ಹಾಗೂ ನಿಮಗೆ ಗೊತ್ತಿರೋ ಹಾಗೆ ಉಚಿತವಾಗಿ ಇಮ್ಮಿಡಿಯೇಟ್ ಕನ್ನಡಕ ಕೂಡ ನಾವು ಕೊಟ್ಟಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾನ್ಯ ಇಡೀ ಅಧ್ಯಕ್ಷರು ಮತ್ತು ಯಶವಂತಪುರ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಕೂಡ ಅವರು ಬೆಳಗ್ಗೆ ಬಂದು ಕ್ಷೇತ್ರದ ಕಚೇರಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಹಾಗೆ ನಮ್ಮ ರಾಜ್ಯದ ಇಂಟಕ್ ಅಧ್ಯಕ್ಷರು ರಾಕೇಶ್ ಮಲ್ಲಿಯವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮೀ ವೆಂಕಟೇಶ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಇದೇ ಥರ ಮಾಡಬೇಕಾಗತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ಅದೇ ಥರ ಮಾಡಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸುಮಾರು ಒಂದು 2-3 ಸಾವಿರ ಕಟ್ಟಡ ಕಾರ್ಮಿಕರು ಮತ್ತು ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ನಾವು ಕರ್ನಾಟಕ ಸರ್ಕಾರದಿಂದ ಏನು ಮಂಡಳಿ ಇದೆ ಅವರಿಂದ ನಾವು ಸೌಲಭ್ಯಗಳನ್ನು ಕೊಡಿಸಿ ಅವರ ಬಾಳನ್ನು ಒಂದು ಹಸನಾಗಿ ಮಾಡಬೇಕು. ಅವ್ರಿಗೇನು ಸೌಲಭ್ಯ ಸಿಗತ್ತೆ ಅದನ್ನು ಮಾಡಬೇಕಂತ ನಮ್ಮ ಯಶವಂತಪುರ ನಾವೇನು ನಮ್ಮ ಬಳಗ ಇದೆ ಆ ಬಳಗ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಆ ಬಳಗಕ್ಕೆ ನಾನು ವಂದನೆ ಮಾಡುತ್ತಾ ನಮ್ಮೆಲ್ಲ ಸೊ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಯಾರು ಬಂದಿದ್ದಾರೆ ಅವರು ಕೂಡ ಮತ್ತು ಮಹಾಜನತೆ ಬಂದಿರುವಂಥ ಆಮೇಲೆ ಸ್ಪೆಷಲಿ ಡಾಕ್ಟರ್ಸು ಆಮೇಲೆ ಯಾರು ಇದ್ದಾರೆ ಪತ್ರಕರ್ತರು ಮಿತ್ರರು ಆಮೇಲೆ ನಮಗೇನೇ ಊಟದ ಸೌಲಭ್ಯ ಮಾಡಿಕೊಟ್ಟವರು ಬೇರೆ ಬೇರೆ ಪ್ರತಿಯೊಬ್ಬರಿಗೂ ಕೂಡ
ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವಾಗಿ ಅತ್ಯಂತ ಸಕ್ಸಸ್ ಆಗಿ ಮಾಡಿಕೊಟ್ಟದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದು ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಟಿಸಿ ವತಿಯಿಂದ ಇವತ್ತು ಯಶವಂತಪುರ ಬ್ಲಾಕಿನ ಕ್ಷೇತ್ರದ ಐಐಟಿಸಿ ಕಚೇರಿಯನ್ನು ನಮ್ಮ ಮಾನ್ಯ ಶಾಸಕರಾದ ಶ್ರೀಮಾನ್ ಎಸ್ ಟಿ ಸೋಮಶೇಖರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಆಫೀಸ್ ಉದ್ಘಾಟನೆ ಯಶವಂತಪುರ ಕ್ಷೇತ್ರದಲ್ಲಿ. ಈ ಸ್ಥಳ ಕೆಂಗೇರಿ ಉಪನಗರ, ಕುಮಘಟ್ಟ ರೋಡ್, ಬಂಡೆ ಮಠ. ಈ ಆಫೀಸ್ ಉದ್ಘಾಟನೆ ಎಸ್ ಟಿ ಸೋಮಶೇಖರ್ ಸಾಹೇಬರು ಇವತ್ತು ಬೆಳಗ್ಗೆ ಉದ್ಘಾಟನೆ ಮಾಡಿದ್ದಾರೆ. ಬಿಡಿ ಅಧ್ಯಕ್ಷರು, ಆಮೇಲೆ ನಮಗೇನಪ್ಪ ಅಂದರೆ ಇಲ್ಲಿ ಶಾಸಕರು ಮೂಲಭೂತ ಸೌಕರ್ಯವನ್ನು ತುಂಬ ಮಾಡಿದ್ದಾರೆ. 85% ಕೆಲಸ ಆಗಿದೆ, ಒಂದು 15% ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಬಹಳ ಅತ್ಯುತ್ತಮ ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅವರು ನೇತೃತ್ವದಲ್ಲಿ ನಾವು ಇವತ್ತು ಒಂದು ರಕ್ತದಾನವನ್ನು ನಂಬಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಎಲ್ಲರಿಗೂ ಬಡಬಡರಿಗೆ ತಲುಪಲಿ, ಒಂದು ಒಳ್ಳೆಯದಾಗಲಿ. ನಾನು ಪ್ರತಿ ವರ್ಷ ಮಾಡಿ ಇಂಟೆಕ್ಸ್ ಕಾರ್ಯಾಧ್ಯಕ್ಷನಾಗಿ ಪ್ರತಿ ವರ್ಷನೂ ನಾನು ಮಾಡಬೇಕು. ತಮ್ಮ ಹೆಸರು ಸರ್? ಪ್ರಭುರಾಜ್. ಸಣ್ಣದಾಗಿ ಮಾಡ್ತೀನಿ, 2 ಟೈಮ್ ಸಣ್ಣದಾಗಿ ಮಾಡಿದ್ದೀನಿ. ನಮ್ಮದು 38ನೇ ವರ್ಷ. ನಾನು ಪ್ರತಿ ವರ್ಷನೂ ಅನಾಥಾಶ್ರಮಕ್ಕೆ ಹೋಗಿ ನಾನು ಏನಾದರೂ ನನ್ನ ಕೈಲಾದಷ್ಟು ಮಾಡಿದೆ. 2 ಟೈಮ್ ಹಿಂದೆ ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ, ಬೇರೆ ಹೆಲ್ತ್ ಕ್ಯಾಂಪ್ ಡೊನೇಷನ್ ಮಾಡ್ತಾ ಮಾಡಿದ್ದೆ. ಈ ಸರ್ತಿ ದೊಡ್ಡ ಮಟ್ಟದಲ್ಲಿ ಒಳ್ಳೆ